ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ಕಾರ್ಮಿಕರಿಗೆ ಶುಭ ದಿನ ಆರಂಭ. ದಾಂಡೇಲಿ ಒಂದು ಕೈಗಾರಿಕಾ ನಗರವೆಂದು ಹೆಸರು ಪಡೆದಿದೆ. ಆದರೆ ಹಂತ ಹಂತವಾಗಿ ಇಲ್ಲಿರುವ ಕೆಲವೊಂದು ಕೈಗಾರಿಕೆಗಳು ಮುಚ್ಚಿ ಎಷ್ಟೋ ಜನರ ಹೊಟ್ಟೆ ಬಟ್ಟೆ ಕಟ್ಟುವಂತಾಗಿದೆ. ಆದರೆ ಕಳೆದ ಒಂದು ವರ್ಷದಿಂದ ದಾಂಡೇಲಿಯ ಕೆರವಾಡ ಸಮೀಪದಲ್ಲಿರುವ ಶ್ರೇಯಸ್ ಮತ್ತು ಶ್ರೀನಿಧಿ ಪೇಪರ್ ಮಿಲ್ ಬಂದ್ ಆಗಿದ್ದು ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ. ಇದರಿಂದ ಎಷ್ಟೋ ಬಡ ಜನರ ಕುಟುಂಬ ಬೀದಿ ಪಾಲಾಗಿದ್ದರೆ ಅದರಲ್ಲಿ ಅನೇಕರು ಕೆಲಸ ಇಲ್ಲವೆಂದು ಊರು ಬಿಟ್ಟು ಹೋಗಿದ್ದಾರೆ. ಇನ್ನೂ ಕೆಲವರು ಸಾಲದ ಬಾಧೆ ತಾಳಲಾರದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಕೂಡ ನಗರದಲ್ಲಿ ನಡೆದಿದೆ. ಹೀಗೆ ಅನೇಕ ಸವಾಲುಗಳನ್ನು ಎದುರಿಸಿ ಕಾರ್ಖಾನೆ ಪುನಃ ಪ್ರಾರಂಭವಾಗುತ್ತಿದೆ ಎಂಬ ಶುಭ ಸುದ್ದಿ ಇಂದು ದೊರಕಿದೆ. ಎಷ್ಟೋ ಬಡ ಕಾರ್ಮಿಕರಿಗೆ ಪುನರ್ಜೀವನ ಸಿಕ್ಕಿದಂತಾಗಿದೆ. ನಾಳೆಯಿಂದ ಸಣ್ಣ ಪುಟ್ಟ ಕೆಲಸಗಳಿಂದ ಕಾರ್ಖಾನೆ ಪ್ರಾರಂಭವಾಗುವುದು ಎಂದು ಹೊಸ ಮಾಲೀಕರು ಹೇಳಿದ್ದಾರೆ. ಹೀಗೆ ಮುಂದೆ ಹಂತ ಹಂತವಾಗಿ ಅಲ್ಲಿ ಕೆಲಸ ಮಾಡುವ ಎಲ್ಲಾ ಕಾರ್ಮಿಕರಿಗೆ ಕೆಲಸ ಸಿಗುವ ಸಾಧ್ಯತೆ ಇದೆ. ಆದರೆ ಕಾರ್ಮಿಕರ ಜವಾಬ್ದಾರಿಯೂ ಅಷ್ಟೇ ಇದೆ. ಅವರು ಕೂಡ ತನ್ನ ಕೆಲಸವನ್ನು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಮಾಡಬೇಕು. ಕಳೆದ ಒಂದು ವರ್ಷದಿಂದ ಕಾರ್ಖಾನೆಗೆ ಏನು ನಷ್ಟವಾಗಿದೆ ಅದನ್ನು ಭರಿಸುವ ಕೆಲಸ ಕಾರ್ಮಿಕರು ಮಾಡಿದರೆ ಮುಂದೆ ಕಂಪನಿ ಬಂದಾಗುವ ಸಮಸ್ಯೆನೇ ಬರುವುದಿಲ್ಲ. ಅದೇ ರೀತಿ ಕಂಪನಿ ಮಾಲೀಕರು ಸಹ ಅದೇ ರೀತಿಯ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಕಾರ್ಮಿಕರಿಗೆ ಯಾವ ಸವಲತ್ತುಗಳು ಬೇಕು ಅದನ್ನು ಕೂಡಲೇ ಒದಗಿಸಬೇಕು. ಅವರ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು. ಹೀಗೆ ಮಾಲೀಕರು ಮತ್ತು ಕಾರ್ಮಿಕರ ನಡುವೆ ಒಳ್ಳೆಯ ಸಂಬಂಧ ಬೆಳೆಯಿತು ಅಂದರೆ ಮುಂದಿನ ದಿನಗಳಲ್ಲಿ ಕಾರ್ಖಾನೆ ಉತ್ತಮ ಲಾಭ ಪಡೆಯುವಲ್ಲಿ ಮಾತೇ ಇಲ್ಲವೆಂದು ಹೇಳಬಹುದು. ಕಾರ್ಮಿಕರ ದುಃಖದ ದಿನ ಮುಕ್ತಾಯ. ಅವರ ಕಣ್ಣಿನಲ್ಲಿ ಸಂತೋಷದ ಕಣ್ಣೀರು ಎದ್ದು ಕಾಣುತ್ತಿತ್ತು. ಹೀಗೆ ಅವರೆಲ್ಲರ ಬಾಳಿನಲ್ಲಿ ಹರುಷ ಮತ್ತೆ ಬರಲಿ ಎಂದು ಕಾಳಿ ಕನ್ನಡ ವಾಹಿನಿಯ ಶುಭ ಹಾರೈಕೆ. ಈ ಸಂದರ್ಭದಲ್ಲಿ ದಾಂಡೇಲಿಯ ಗಣ್ಯ ವ್ಯಕ್ತಿಗಳು ಇದ್ದು ಕಾರ್ಖಾನೆ ಪುನರಾರಂಭಕ್ಕೆ ಶುಭ ಕೋರಿದರು ಮತ್ತು ಪತ್ರಕರ್ತ ಸಂದೇಶ್ ಜೈನ್ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು. ಅದೇ ರೀತಿ ಸ್ವರ್ಗಾವಿಯವರು ಕೂಡ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಘಟನಾ ಸ್ಥಳದಲ್ಲಿ ಕಾಳಿ ಕನ್ನಡ ವಾಹಿನಿಯ ತಂಡ ಅಲ್ಲಿ ಉಪಸ್ಥಿತ ಇದ್ದು ಸಂಪೂರ್ಣ ಮಾಹಿತಿ ಕಲೆ ಹಾಕಿತು. ಮಾಲೀಕರ ಜೊತೆ ಮತ್ತು ಕಾರ್ಮಿಕರ ಜೊತೆ ಮಾತನಾಡಿದ ದೃಶ್ಯ ನಿಮಗಾಗಿ. ನಮಸ್ಕಾರ ಸರ್. ಸರ್, ಕಂಪ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಅಂತೇಳಿ ಹೇಳಿದಿರಾ. ಇವಾಗ ಪೂಜೆನೂ ಸಲ್ಲಿಸಿದಿರಾ. ಇವಾಗ ಕಂಪ್ನಿ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಆಗಿದೆಯಾ? ಆಗಿದೆಯಾ? ಹೌದು, ನಾಳೆಯಿಂದ ಎಲ್ಲ ಮೇಂಟೆನೆನ್ಸ್ ಕೆಲಸ ನಡೀತಿದೆ ಸರ್. ಮತ್ತಿನ್ನೊಂದು, ಕಂಪ್ನಿ ಇವಾಗ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಮತ್ತು ಯಾವಾಗಿಂದ ಕಂಪ್ನಿಯನ್ನು ಸ್ಟಾರ್ಟ್ ಮಾಡುವಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಿ ನೀವು?
ಈ ಸದ್ಯಕ್ಕೆ ನಾಳೆಯಿಂದ ಒಂದು 10-15 ದಿನದವರೆಗೂ ಮೇಂಟೆನೆನ್ಸ್ ಕೆಲಸ ನಡೀತಿದೆ ರೀ. ಮೇಂಟೆನೆನ್ಸ್ ಕೆಲಸ ಮುಗಿದ ಕೂಡಲೇ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದು ಸರ್, ವರ್ಕರ್ಸ್ ಟೈಮಿಂಗ್ ಮತ್ತು ವರ್ಕರ್ಸ್ಗೆ ಯಾವ ಥರ ನೀವು ಶಿಫ್ಟ್ನ ಮತ್ತು ಪ್ರೊವೈಡ್ ಮಾಡಲಿಕ್ಕೆ ನೀವು ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಾ? ಈಗಾಗಲೇ ಅವರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಅವ್ರಿಗೆ ಸದ್ಯಕ್ಕೆ ನಾವು ಮೇಂಟೆನೆನ್ಸ್ ಜನರಲ್ದಾಗ ಮಾಡ್ಕೋ ಡೇ ಟೈಮ್ದಾಗ ಮಾಡ್ಕೋತೀವಿ ಅಂತ ಹೇಳಿದ್ರೆ ಅವರು ಸಿಸ್ಟಮ್ ಪ್ರಕಾರ ಅವ್ರು ಮಾಡ್ಕೊಂಡು ತಿಳಿಸ್ತಾರೆ ಅವರು. ಸರ್, ಮತ್ತು ಸ್ಯಾಲ್ರೀಸು ಯಾವ ಥರ ನೀವು ಮುಂಚೆ ಸ್ಯಾಲ್ರೀಸ್ ಇದ್ದ ಥರ ಇರತಕ್ಕಂಥ ಸ್ಯಾಲ್ರಿನ ಮಾಡ್ತಿದ್ದೀರ, ಏನಾದರೂ ಅಪ್ಗ್ರೇಡ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ, ಮತ್ತು ಯಾವ ಥರ ನೀವು ಶಿಫ್ಟ್ನ ಮಾಡ್ಕೊಳ್ಬೇಕಂತೇಳಿ ಅಂದ್ಕೊಂಡಿದ್ದೀರಾ? ಜನರಲ್ ಶಿಫ್ಟ್ ಆಗಲಿ ಅಥವಾ ಶಿಫ್ಟ್ ವೈಸ್ ಆಗಲಿ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಾ? ಈ ಮೊದಲೇ ಪೇಮೆಂಟ್ ಏನದವಲ್ರಿ ಅದು ಕಂಟಿನ್ಯೂ ಆಗ್ತೈತಿ, ಮತ್ತೇನು ಗೌರ್ಮೆಂಟ್ ಆರ್ಡರ್ಗಳು ಏನು ಹೆಚ್ಚಾಯಿತು ಅಂತಂದ್ರೆ ಅವ್ರ ಇಫೆಕ್ಟ್ ಆಗ್ತೈತಿ, ಅದು ಅದನ್ನು ಮಾಡ್ತೀವಿ, ಮುಂದೆ ಕಂಟಿನ್ಯೂ ಮಾಡ್ತೀವಿ. ಆಮೇಲೆ ಏನೈತಿ, ಇದ್ರ ಈಗ ಸದ್ಯಕ್ಕೆ ಮೇಂಟೆನೆನ್ಸ್ ಇರೋದ್ರಿಂದ ಡೇ ಟೈಮ್ದಲ್ಲಿ ಮಾತ್ರ ಕೆಲಸ ನಡೀತೈತಿ, ನೈಟ್ ನಡೆಯಲ್ಲ. ಅದಕ್ಕಾಗಿ ಶಿಫ್ಟ್ ಬರೋ ಸಂಬಂಧ ಸದ್ಯ ಪ್ರೊಡಕ್ಷನ್ ಸ್ಟಾರ್ಟ್ ಆಗುವವರೆಗೂ ಶಿಫ್ಟ್ ಸಂಬಂಧ ಪಡೆಯೋದಿಲ್ಲ, ಜನರಲ್ಲಿ ಡೇ ಟೈಮ್ದಾಗ ಮೇಂಟೆನೆನ್ಸ್ ನಡೀತೈತಿ. ಮತ್ತೊಂದು ಸರ್, ಈ ಕಾರ್ಖಾನೆ ಈಗ ಸ್ಟಾರ್ಟ್ ಮಾಡಬೇಕಂತಿದ್ದೀರಲ್ಲ, ನೀವು ಯಾವ ಥರ ಗೈಡ್ಲೈನ್ಸ್ನ ಹಾಕ್ಕೊಂಡಿದ್ದೀರಾ? ನೀವು ಯಾವ ಥರ ಬಗ್ಗೆ ರೀ ಅಂದರೆ ಇವಾಗ ಕಂಪ್ನಿನ ಯಾವ ಥರ ರನ್ ಮಾಡಬೇಕು, ಈ ನಮ್ಮ ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆ ಯಾವ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಏನು ಒಂದು ಗೈಡ್ಲೈನ್ಸ್ನ ಹಾಕ್ಕೊಂಡಿರ್ತೀರಲ್ಲ, ಅದು ಯಾವ ಥರ ನೀವು ಮಾಡಿದ್ದೀರಾ ಪ್ಲ್ಯಾನು? ಈಗಾಗಲೇ ಇದ್ರದ್ದೇನು ಕೆಪಾಸಿಟಿ ಐತಲ್ಲ, ಆ ಕೆಪಾಸಿಟಿ ಫುಲ್ ಪ್ಲೇಜ್ ನಡೆಯುವಂಗೆ ಪ್ರತಿಯೊಂದು ದಿನವೂ ಎಲ್ಲಿ ಡ್ಯಾಮೇಜ್ ಕೋಟಿ ಆಗಲಾರದಂತ 12 ತಿಂಗಳು ಕಂಟಿನ್ಯೂ ನಡೆಯುವಂಥ ಒಂದು ಪ್ರೋಗ್ರಾಮ್ ಮಾಡಿಕೊಂಡ್ವಿ. ಸರ್, ಸುದೀರ್ಘ ವಿರಾಮದ ನಂತರ ಈ ಒಂದು ಕಾರ್ಖಾನೆ ಮುಚ್ಚಲ್ಪಟ್ಟಂಥ ಕಾರ್ಖಾನೆ ಮತ್ತು ಪುನಾರಂಭ ಆಗ್ತಾ ಇದೆ, ನಿಮ್ಮ ಒಂದು ಮ್ಯಾನೇಜ್ಮೆಂಟಲ್ಲಿ ಈ ಇನ್ನೂ ಸಕ್ಸಸ್ ಆಗಿ ನಿಮಗೆ ಒಳ್ಳೆಯ ಒಂದು ಇವಾಗ ಏನಾಗಿದೆ, ಈಗ ಕಾರ್ಮಿಕರಿಗೆಲ್ಲ ಏನಾಗಿದೆ, 1 ವರ್ಷ 3 ತಿಂಗಳ ಕಾಲ ಮುಚ್ಚಲ್ಪಟ್ಟ ಕಾರ್ಖಾನೆ ಇದೀಗ ಒಂದು ಆಸೆ ಚಿಗರಿದೆ ಅವರಲ್ಲಿ, ಇದು ಹಾಗೆ ಮುಂದುವರಿಯಲಿ ಅಂತೇಳಿ ನಮ್ಮ ಕಾಳಿ ಕನ್ನಡ ವಾಹಿನಿಯಿಂದ ಶುಭ ಹಾರೈಕೆ ಸರ್. ಅದೇ ರೀತಿ ಮುಂದುವರಿತದೆ. ಇನ್ನೂ ಒಂದು ಏನಾಯ್ತು ಅಂದರೆ, ವಿಶೇಷವಾಗಿ ನಾವು ಯಾವುದೇ ಇಂಡಸ್ಟ್ರಿ ಮಾಡಿದವರಲ್ಲ, ಅನುಕೂಲ ಇದೆ ಅನ್ನುವಂಥ ದೃಷ್ಟಿ ಮ್ಯಾಗ ಈ ಕಾರ್ಖಾನೆಯನ್ನು ನಡೆಸಲಿಕ್ಕೆ ಮುಂದೆ ಬಂದು ಒಂದು ಇಲ್ಲೇನು ಕೆಲಸ ಮಾಡ್ತಿದ್ದಾರೆ ಅಧಿಕಾರಿ ವರ್ಗದವರು, ಸಿಬ್ಬಂದಿ ವರ್ಗದವರು, ಕಾರ್ಮಿಕ ವರ್ಗದವರು, ಇವರು ತಮ್ಮದೇ ಕಾರ್ಖಾನೆ ಅಂತ ತಿಳಿದು ಅವರ ಮಾಲೀಕರು, ಅವರ ಕಾರ್ಮಿಕರು, ಅವರ ಅಧಿಕಾರಿಗಳು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಅವರಲ್ಲಿ ನಾವು ಅವ್ರ ನಂಬಿಕೆ, ಅವ್ರಿಗೆ ಒಂದು ಅನುಕೂಲ ಮಾಡಬೇಕನ್ನೋ ಒಂದು ದೃಷ್ಟಿ ಮ್ಯಾಗೇ ನಾವು ಕಾರ್ಖಾನೆ ತೊಗೊಂಡಿದ್ದೇವೆ. ಅದೇ ರೀತಿ ಅವರು ಎಲ್ಲ ಕೆಲಸ ಮಾಡಿಕೊಂಡು ತಮ್ಮದೇ ಅನ್ನೋ ರೀತಿ ಒಳಗೆ ಬೆಳೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಮ್ಯಾಗೆ ನಾವು ಮುಂದುವರಿದ್ವಿ. ಸರ್, ಓಕೆ ಸರ್, ಧನ್ಯವಾದಗಳು ಸರ್. ಈಗ ಮುಚ್ಚಲ್ಪಟ್ಟ ಕಾರ್ಖಾನೆ ಪುನರಾರಂಭ ಆಗಿದೆ, ಇವಾಗ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಚಲೋ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಮತ್ತು ಇವಾಗ ಮುಂಚೆ ಕೆಲಸಕ್ಕೂ ಇವಾಗಿನ ಕೆಲಸಕ್ಕೂ ತುಂಬ ವ್ಯತ್ಯಾಸ ಆಗ್ಬೋದು ಮೇ ಬಿ, ಯಾಕಂದರೆ ಕೆಲವಷ್ಟು ಮಷಿನ್ಗಳು ಮೇಂಟೆನೆನ್ಸ್ ಮಾಡಬೇಕು, ನಂತರ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ನಿಮ್ಮ ಏನು ಹೇಳಿಕೆ? ಮೊದಲು ಈ ಮೊದಲಿಂಗು ಈಗೂ ಏನು ಪರವಾಗಿಲ್ಲ, ನಾವು ಕೆಲಸ ಮಾಡಲು ಮಾಡೇ ಮಾಡ್ತೀವಿ, ವರ್ಕರ್ ಎಲ್ಲ ಕೆಲಸ ಕೆಲಸ ಮಾಡೇ ಮಾಡ್ತೀವಿ, ನಾವು ಮೊದಲು ಮಾಡ್ತಿದ್ದೆವು ಈಗೂ ಮಾಡ್ತೀವಿ, ಹೋಗು ಮಾಡ್ತೀವಿ. ನಮಗೆ ಭಾಳ ಮೋಸ ಆಗಿದೆ, ಈಗ ಹೊಸ ಮಾಲಕರು ಬಂದರೆ ದೇವರಾಗಿ ಬಂದು ನಮ್ಗೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ, ನಮ್ದು ಒಂದು ಸ್ವಲ್ಪ ನಮ್ಮ ನಸೀಬದು, ನಮ್ಮ ಮನೆ ಬರ ಚಲೋ ಇದೆ ಅಂದರೆ ಚಲೋ ಆಗ್ತೈತಿ ಮುಂದೆ. ಕೊನೆಯದಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರ? ನಾವು ಏನು ಹೇಳೋದಂದ್ರೆ, ನಮ್ಗೆ ಈಗ ಮೊದಲಿನ ಹಾಗೆ ನಮ್ದು LIC ಆಗಲಿ, ESI ಆಗಲಿ, PF ಆಗಲಿ, ಯಾವುದು ಪೆಂಡಿಂಗ್ ಇಡದೆ, ತಿಂಗಳ ಸಂಬಳ ಆಗಲಿ, ಯಾವುದು ಪೆಂಡಿಂಗ್ ಇಡದೆ ನಮ್ಗೆ ಕರೆಕ್ಟಾಗಿ ಕೊಟ್ಟರೆ ನಮ್ದೆಲ್ಲ ಫ್ಯಾಮಿಲಿ ಚಲೋ ನಡೀತೈತಿ. ವರ್ಕ್ ಅಂದರೂ ಮಾಡೇ ಮಾಡ್ತೀವಿ ನಾವು, ಮೊದಲು ಮಾಡ್ತಿದ್ವಿ ಇವಾಗೂ ಮಾಡ್ತೀವಿ. ಇದು ಕೊಡ್ತೇವೆ ಅಂಥೇಳಿ ಮತ್ತು ಅವ್ರು ಅವಾಗೆಲ್ಲ ಕೊಡ್ತೀನಿ ಅಂಥೇಳಿ ನಮ್ಮ ಮೊದಲೆಲ್ಲ ತುಂಬಿಲ್ಲ ಆಗಿರೋಲ್ಲ, ಪ್ರಾಬ್ಲಮ್ ಆಗಿತ್ತು ನಮಗೆ. 4 ಜನ ತೆರ್ಕೊಂಡ್ರು, ಪಾಲಿಸಿ LIC ತುಂಬ್ತಿದ್ವಿ ನಾವು, ಅದ್ರ ಬೆನಿಫಿಟ್ ಸಿಗಲಿಲ್ಲ ಅವರಿಗೆ. ಮುಂದೆ ಸಿಗಬೇಕು ಎಲ್ರಿಗೂ, ಮುಂದೂ ಹಿಂಗೆ ಡಿಲೇ ಮಾಡ್ಬೋದು ಯಾವುದು ಅಂತ ಹೇಳಿ ಕರೆಕ್ಟಾಗಿ ತುಂಬಿ ಎಲ್ಲ ಕರೆಕ್ಟಾಗಿ ಕೊಟ್ಟರೆ ನಮಗೇನು ತೊಂದರೆ ಇಲ್ಲ, ನಾವೆಲ್ಲ ವರ್ಕ್ ಮಾಡ್ತಾಯಿದ್ವಿ ಮೊದಲು, ಈಗೂ ಇವಾಗ ಮಾಡ್ತೀವಿ. ಅದು ತೊಕೊಂಡ್ಬಿಟ್ರು ರೊಕ್ಕ, ಆ LIC ದುಡ್ಡು ನಮ್ಮ ಕೈಯಾಗಿ ಬರಬೇಕಂತ ನೀವು ಹಂಗೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಈಗ ನೀವು ಡೈರೆಕ್ಟ್ ತುಂಬಕತ್ರೆ ನಿಮ್ಮ ಕೈಗೆ ಸಿಗೋಂಗೆ ಮಾಡಿಸು, ಹಂಗ ಮಾಡಿ. ಈಗ ಬಾಕಿ ಉಳಿದುದ್ದು ಅವ ನೀವು ರನ್ನಿಂಗ್ ಮಾಡ್ಕೋಬೇಕಾದ್ರೂ ನಿಮ್ದು ಫಿಸಿಕಲ್ಲು ಅವು ಇವು ಬೇಕಾಗುತ್ತವೆ. ಈಗ ಏನು ನಾವು ಅಲ್ಲಿ ರೇರ್ಸ್ ಅದ್ರ LIC ಬದಲೈತಿ, ಅದನ್ನೆಲ್ಲ ಮಾಡ್ಕೇಶನ್ ನಿಮ್ಗೆ ಚೆಕ್ ಡೈರೆಕ್ಟ್ ಮುಟ್ಕೊಂಡು ಮಾಡ್ತೀವಿ. ನೀವು ಅಲ್ಲಿ ಅವ್ರು ಫಿಸಿಕಲ್ ಮಾಡ್ಕೊಂಡು ರನ್ನಿಂಗ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಮಾಡ್ಕೊಳ್ಳಿ. ಆಗಲಿ ಸ್ವಲ್ಪ 4 ದಿನ ಹೆಚ್ಚು ಕಡಿಮೆ ಆಗಲಿ ಮೇಂಟೆನೆನ್ಸ್ ಐತಿ. ಮೇಂಟೆನೆನ್ಸ್ ಆಗೋದ್ರಿಂದ ಈ ಕಾರ್ಖಾನೆ ಕಾರ್ಮಿಕರ ಶ್ರೇಯಸ್ ಶ್ರೀನಿಧಿ ಪರ್ಮನೆಂಟ್ ಜನ ಬಂದು ಕೆಲಸ ಮಾಡಲಿ,
ಈಗಾಗಲೇ ಕಾಂಟ್ರಾಕ್ಟರ್ ಲೇಬರ್ಸ್ ಇದ್ದವ್ರದ್ದು ಅವರೇ ಹಂತ ಹಂತವಾಗಿ ಯಾರ್ಯಾರಿಗೆ ಯಾವಾಗ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀವಿ. ಅದೇ ರೀತಿ ತಗೊಳ್ತಾ ಬರ್ತೀವಿ. ಅದೇನೈತಿ ನಿಮ್ಮ ಈ ಸದ್ಯ ಕಾಂಟ್ರಾಕ್ಟರ್ ಥ್ರೂ ಬೋನಸ್ಸು ಸ್ಯಾಲ್ರಿ ಏನು ಕೊಡ್ತೈತಿ ಅದನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಈ ನಾಲ್ಕು ದಿನದ ಒಳಗೆ ಬೋನಸ್ನು ಕೊಡ್ತೀವಿ. ಆಮೇಲೆ ಸ್ಯಾಲ್ರಿನೂ ಮುಂದೆ ನಾಲ್ಕಾರ ದಿನ ಸ್ಯಾಲ್ರಿನೂ ಕೊಡ್ತೀವಿ. ದುರ್ಗಾ ಎಲೆಕ್ಟ್ರಿಕಲ್ಸ್ JN ರಸ್ತೆ ದಾಂಡೇಲಿ. ಇಲ್ಲಿ ನಿಮಗೆ ಮನೆ ಮನೆಗೆ ಉಪಯೋಗವಾಗುವಂತಹ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ಉತ್ತಮ ಸೌಕರ್ಯ ಹೊಂದಿದ ವಿದ್ಯುತ್ ಅಂಗಡಿ, ಹೊಸ ತಂತ್ರಜ್ಞಾನ ಉಳ್ಳ ಉಪಕರಣಗಳು, ಹೊಸ ಹೊಸ ಡಿಸೈನ್ ಉಳ್ಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳಾದ ಫ್ಯಾನ್, ಗೀಸರ್, ಅಲಂಕೃತ ವಿದ್ಯುತ್ ಬಲ್ಬ್ಗಳು, ಮನೆಯ ವಿದ್ಯುತ್ ದುರಸ್ತಿ ನಿರ್ವಹಣೆ ಕೆಲಸ, ಇಂಡಸ್ಟ್ರಿಯಲ್ ಹ್ಯಾವಿ ಕಾಪರ್ ಕೇಬಲ್ಸ್, ಅಲ್ಯೂಮಿನಿಯಂ ಕೇಬಲ್ಸ್, ಹೀಗೆ ಗೃಹ ಉಪಯೋಗಿ ಸಾಮಗ್ರಿಗಳು ಸಿಗುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ, ಮಾಲೀಕರು ರಾಘವೇಂದ್ರ ಪಾಟೀಲ್, ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್, ಶ್ರೀಹರಿ ಟಾಕೀಶ್ ಎದುರುಗಡೆ, JN ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 9148717102. ನಾಲ್ಕನೇ ದಿನ ಕಾಲಿಟ್ಟ ಸಾರಿಗೆ ನೌಕರರ ಮುಷ್ಕರ. ರಾಜ್ಯದಲ್ಲಿ ಸಾರಿಗೆ ನೌಕರರ ತಮ್ಮ ವಿವಿಧ ಬೇಡಿಕೆಗಳ ಕುರಿತು ರಾಜ್ಯಾದ್ಯಂತ ಸಾರಿಗೆ ನೌಕರರು ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ ದಾಂಡೇಲಿ ತಾಲೂಕಿನಲ್ಲಿಯೂ ಕೂಡ ಕಳೆದ 3 ದಿನಗಳಿಂದ ಸಾರಿಗೆ ನೌಕರರ ಮುಷ್ಕರ ಮುಂದುವರೆದು ಇವತ್ತು 4ನೇ ದಿನ ಕಾಲಿಟ್ಟಿದೆ. ಇಂದು ಕೂಡ ಯಾವುದೇ ಬಸ್ ಸಂಚರಿಸಲಿಲ್ಲ. ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಸಿಗದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಮುಂದುವರೆದಿದೆ. ಆದರೆ ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ ಎನ್ನುವ ಗಾದೆ ಮಾತಿಗೆ ವಿರುದ್ಧವಾಗಿ ಮೂರನೇ ವ್ಯಕ್ತಿಯಾದ ಪ್ರಯಾಣಿಕರಿಗೆ ತುಂಬಾ ಸಂಕಷ್ಟ ಬಂದಿದೆ. ಎಷ್ಟೋ ಪ್ರಯಾಣಿಕರು ತಮ್ಮ ಊರಿಗೆ ಹೋಗದೆ ಬಸ್ ಸ್ಟ್ಯಾಂಡಿನಲ್ಲಿಯೇ ಕಾಲ ಕಳೆಯುತ್ತಿದ್ದಾರೆ. ಬೇರೆ ಕಡೆ ಕೆಲಸಕ್ಕೆ ಹೋಗುವ ಕೆಲಸಗಾರರಿಗೆ ಅತಿ ನೋವಿನ ಸಂಗತಿಯಾಗಿದೆ. ಇದನ್ನು ಪರಿಗಣಿಸದೆ ಸರ್ಕಾರ ಮಾತ್ರ ಶಾಂತವಾಗಿದೆ. ಇದರ ಲಾಭ ಮಾತ್ರ ಖಾಸಗಿ ವಾಹನ ಚಾಲಕರು ಪಡೆಯುತ್ತಿದ್ದಾರೆ. ಪ್ರಯಾಣಿಕರಿಗೆ ಒಂದು ಊರಿನಿಂದ ಇನ್ನೊಂದೂರಿಗೆ ಒಯ್ಯಲು ಡಬಲ್ ಬಸ್ ದರ ವಸೂಲಿ ಮಾಡುತ್ತಿದ್ದಾರೆ. ಇದು ಕೂಡ ಪ್ರಯಾಣಿಕರಿಗೆ ತುಂಬಾ ಕಷ್ಟವಾಗಿದೆ. ಮೊದಲೇ ಕೊರೋನಾ ಆತಂಕದಲ್ಲಿ ತಮ್ಮ ಆರ್ಥಿಕ ಪರಿಸ್ಥಿತಿಯಿಂದ ನೊಂದ ಜನಸಾಮಾನ್ಯರಿಗೆ ಸಾರಿಗೆ ನೌಕರರ ಮುಷ್ಕರ ದುಃಖದಾಯಕವಾಗಿದೆ. ಸಣ್ಣ ಸಣ್ಣ ಮಕ್ಕಳು ಬಸ್ ನಿಲ್ದಾಣದಲ್ಲಿ ನಿಂತು ನಮ್ಮ ಊರಿಗೆ ಹೋಗುವ ಬಸ್ ಯಾವಾಗ ಬರುತ್ತಿದೆ ಎಂದು ಕಾಯುತ್ತಿರುವ ದೃಶ್ಯ ನೋಡಲು ತುಂಬಾ ನೋವೆನಿಸುತ್ತದೆ. ಏನೇ ಆಗಲಿ, ಇಬ್ಬರ ನಡುವೆ ಸಿಲುಕಿಕೊಂಡವರು ಜನಸಾಮಾನ್ಯರು ಮಾತ್ರ. ಆದರೆ ಖಾಸಗಿ ವಾಹನ ಚಾಲಕರು ಕೂಡ ಇದರ ಲಾಭ ಪಡೆಯದೆ ಮಾನವೀಯತೆಯ ದೃಷ್ಟಿಯಿಂದ ಸಾಮಾನ್ಯ ದರವನ್ನು ಪಡೆದು ಪ್ರಯಾಣಿಕರಿಗೆ ಸಹಾಯ ಮಾಡಬೇಕೆಂದು ಕಾಳಿ ಕನ್ನಡ ವಾಹಿನಿಯ ಕಳಕಳಿ. ಮ್ಯೂಸಿಕಲ್ ಮೊಬೈಲ್ ಸೆಂಟರ್, JN ರೋಡ್, ದಾಂಡೇಲಿ. ಇಲ್ಲಿ ಎಲ್ಲಾ ತರಹದ ಹೊಸ ತಂತ್ರಜ್ಞಾನ ಉಳ್ಳ ಸ್ಮಾರ್ಟ್ಫೋನ್ಗಳಾದ ಸ್ಯಾಮ್ಸಂಗ್, ರೆಡ್ಮಿ, ವಿವೋ, ಓಫೋ, ರಿಯಲ್ಮಿ, ಹೀಗೆ ಎಲ್ಲಾ ತರಹದ ಮೊಬೈಲ್ಗಳು ಸಿಗುತ್ತವೆ. ಜೊತೆಗೆ ಮೊಬೈಲ್ ಖರೀದಿಸಲು ಬಜಾಜ್ ಫೈನಾನ್ಸಿನ ವ್ಯವಸ್ಥೆ ಕೂಡ ಇದೆ. ಅದರ ಜೊತೆಗೆ ಯಾವುದೇ ಕಂಪನಿಯ ಮೊಬೈಲ್ ಅನ್ನು ತಕ್ಷಣ ರಿಪೇರಿ ಮಾಡಿಕೊಡುತ್ತಾರೆ. ಯಾವುದೇ ಮೊಬೈಲ್ ಕಂಪನಿಯ ದುರಸ್ತಿಯ ಭಾಗಗಳು ಸಿಗುತ್ತವೆ. ಮತ್ತು ಮ್ಯೂಸಿಕಲ್ ಉಪಕರಣಗಳಾದ ಹೆಡ್ಫೋನ್, ಸ್ಪೀಕರ್ಸ್, ಮೊಬೈಲ್ನ ಬ್ಯಾಟರಿ ಮತ್ತು ಕವರ್, ಹೀಗೆ ಅನೇಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕಡಿಮೆ ಬೆಲೆಯಲ್ಲಿ ದೊರೆಯುತ್ತವೆ. ಸಂಪರ್ಕಿಸಬೇಕಾದ ವಿಳಾಸ, ಮಾಲೀಕರಾದ ಮುಸ್ತಕಿಂ ಶೇಖ್, ಮ್ಯೂಸಿಕಲ್ ಮೊಬೈಲ್ ಸೆಂಟರ್, JN ರಸ್ತೆ, ದಾಂಡೇಲಿ. ಮೊಬೈಲ್ ನಂಬರ್ 9535217222. ಬ್ರೇಕಿಂಗ್ ನ್ಯೂಸ್, ಸಾರಿಗೆ ನೌಕರರ ಮುಷ್ಕರ ಅಂತ್ಯ. ರಾಜ್ಯದಲ್ಲಿ ಸಾರಿಗೆ ನೌಕರರ ತಮ್ಮ ವಿವಿಧ ಬೇಡಿಕೆಗಳ ಕುರಿತು ರಾಜ್ಯಾದ್ಯಂತ ಸಾರಿಗೆ ನೌಕರರು ಪ್ರತಿಭಟನೆ ಮಾಡುವ ಹಿನ್ನೆಲೆಯಲ್ಲಿ
ದಾಂಡೇಲಿ ತಾಲೂಕಿನಲ್ಲಿಯೂ ಕೂಡ ಕಳೆದ ಮೂರು ದಿನಗಳಿಂದ ಸಾರಿಗೆ ನೌಕರರ ಮುಷ್ಕರ ಇಂದು ಸಾಯಂಕಾಲ ಅಂತ್ಯಗೊಂಡಿದೆ. ವಿವಿಧ ಬೇಡಿಕೆಗಳನ್ನು ಆಧರಿಸಿ ಮುಷ್ಕರಕ್ಕೆ ಕುಂತ ಸಾರಿಗೆ ನೌಕರರ ಮುಷ್ಕರ ಅಂತ್ಯಗೊಂಡು ಇಂದು ಸಾಯಂಕಾಲದಿಂದಲೇ ಬಸ್ಗಳ ಓಡಾಟ ಪ್ರಾರಂಭ. ಸಾರಿಗೆ ನೌಕರರ ಬೇಡಿಕೆಗೆ ಮಣಿದ ಸರ್ಕಾರ ಮೂರು ತಿಂಗಳ ಕಾಲಾವಕಾಶ ಕೇಳಿದ ಸರ್ಕಾರಕ್ಕೆ ಒಪ್ಪಿಕೊಂಡ ಸಾರಿಗೆ ನೌಕರರು. ಹೀಗೆ ಮುಷ್ಕರದ ಸಂತಸದಿಂದ ಅಂತ್ಯಗೊಂಡಿದೆ. ಏನೇ ಆಗಲಿ ಜನಸಾಮಾನ್ಯರಿಗೆ ಆದಂತಹ ತೊಂದರೆ ನಿವಾರಣೆಯಾಗಿದೆ. ಪ್ರಯಾಣಿಕರು ಈಗ ಸಂತೋಷದಿಂದ ಪ್ರಯಾಣಿಸಬಹುದು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಪ್ರಾಶಿಕ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.